ರಿಲೀಸ್ಗೆ ರೆಡಿ ಆಯ್ತು ಕಾಂಗ್ರೆಸ್ ಎರಡನೇ ಪಟ್ಟಿ ರಾಹುಲ್ ಗಾಂಧಿ ರಾಜ್ಯ ಟೂರ್ ಬಳಿಕ ಬಿಡುಗಡೆಗೆ ಫಿಕ್ಸ್ ಎಪ್ಪತ್ತು ಅಭ್ಯರ್ಥಿಗಳ ಲಿಸ್ಟ್ ನಲ್ಲಿ ಯಾರಿಗೆ ಲಕ್ ಯಾರಿಗೆ ನಷ್ಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಯಶಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಕಾಂಗ್ರೆಸ್ನ ಮೊದಲನೇ ಪಟ್ಟಿ ಪ್ರಕಟ ಆಗಿದೆ ನೂರ ಇಪ್ಪತ್ನಾಲ್ಕು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿದೆ ಅದರಲ್ಲೂ ಬೇರೆ ಬೇರೆ ಲೆಕ್ಕಾಚಾರ ಆಗ್ತಾ ಇದೆ ಈ ನಡುವೆ ಎರಡನೇ ಪಟ್ಟಿ ಯಾವಾಗ ಅನ್ನೋ ಒಂದು ಚರ್ಚೆ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡಿರ್ತಕ್ಕಂಥ ಪಟ್ಟಿ ಇದು ಯಾಕಂದ್ರೆ ಮೊದಲನೇ ಪಟ್ಟಿಯಲ್ಲಿ ದೊಡ್ಡ ಮಟ್ಟದ ಬಂಡಾಯ ರೆಬಲ್ ಅನ್ನ ಕಾಣಿಸಿರ್ಲಿಲ್ಲ ಯಾವುದೋ ಒಂದು ಎರಡು ಮೂರು ಕ್ಷೇತ್ರದಲ್ಲಿ ಮಾತ್ರ ಆಗಿತ್ತು ಅದನ್ನ ಶಮನ ಕೂಡ ಮಾಡ ಆಗಿದೆ ಆದರೆ ಎರಡನೇ ಪಟ್ಟಿಯಲ್ಲಿ ಎಪ್ಪತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ಲಿಸ್ಟನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಗುರುವಾರ ತಳರಾತ್ರಿ ಮೂರು ಗಂಟೆವರೆಗೂ ಕೂಡ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಆಗಿದೆ ದೊಡ್ಡ ದೊಡ್ಡ ಆಕಾಂಕ್ಷಿಗಳೆಲ್ಲ ಇದ್ದಾರೆ ಒಂದೊಂದು ಕ್ಷೇತ್ರಕ್ಕೆ ಇಬ್ಬರು ಮೂರು ಜನ ಇರ್ತಕ್ಕಂಥ ಆಕಾಂಕ್ಷಿಗಳು ಕೂಡ ಈ ಒಂದು ಸ್ಕ್ರೀನಿಂಗ್ ಮೀಟಿ ಕಮಿಟಿ ಮೀಟಿಂಗಲ್ಲಿ ಪಾಲ್ಗೊಂಡು ತನಗೆ ಟಿಕೆಟ್ ಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ ಆದರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಗೊತ್ತಿಲ್ಲ ಇದೇ ಏಪ್ರಿಲ್ ಐದನೇ ತಾರೀಕು ರಾಹುಲ್ ಗಾಂಧಿ ಕರ್ನಾಟಕದ ಕೋಲಾರಕ್ಕೆ ಬರ್ತಾರೆ ಅಲ್ಲಿ ಸಂವಿಧಾನ ರಕ್ಷಣೆ ಕಹಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಾದ ನಂತರ ಆರನೇ ತಾರೀಕು ಇಲ್ಲ ಏಳನೇ ತಾರೀಕು ಅಂದರೆ ಏಪ್ರಿಲ್ ಏಪ್ರಿಲ್ ಏಳನೇ ತಾರೀಕು ಕಾಂಗ್ರೆಸ್ನ ಎರಡನೇ ಪಟ್ಟಿ ಎಪ್ಪತ್ತು ಜನರ ಪಟ್ಟಿ ಬಿಡುಗಡೆ ಆಗ್ತಾ ಇದೆ ಸಾಕಂತೂ ಇಂಟ್ರೆಸ್ಟಿಂಗ್ ಇರತಕ್ಕಂಥ ಪಟ್ಟಿ ಇದು ಇದರಲ್ಲಿ ಏನಾದರೂ ರೆಬಲ್ ಆಗಿದೆ ಎಲ್ಲರೂ ಓಕೆನಪ್ಪ ನಾವೆಲ್ಲ ಒಟ್ಟಾಗಿ ಎಲೆಕ್ಷನ್ ಮಾಡ್ತೀವಿ ಅಂದರೆ ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭ ಆಗಬಹುದು ಶಿವ ಎಪ್ಪತ್ತು ಜನರ ಲಿಸ್ಟ್ ಬಿಡುಗಡೆ ಮಾಡ್ತಾರೆ ಓಕೆ ಈ ಲಿಸ್ಟ್ ಬಿಡುಗಡೆ ಆದ್ಮೇಲೆ ಕೊತಕ ಕುದಿತ ಈಗಾಗಲೇ ಸಾಕಷ್ಟು ಕ್ಷೇತ್ರಗಳಲ್ಲಿ ಆ ನಾವು ತುಂಬಾ ಸಲ ಮಾತಾಡಿದಿವಿ ಏನ್ ನೂರ್ ಇಪ್ಪತ್ತು ನೂರ್ ಮೂವತ್ತು ನಾವೇ ಬಿಡುಗಡೆ ಮಾಡಬಹುದಾಗಿತ್ತು ಅಂತ ಅದಾಗ್ಬಿಟ್ಬಿಟ್ಟಿದೆ ನೂರ್ ಇಪ್ಪತ್ನಾಲ್ಕ ಆಗೋಯ್ತು ಬಂಡ ಕಾಣಿಸ್ಲಿಲ್ಲ ಈ ಎಪ್ಪತ್ತಿದೆಯಲ್ಲ ಈಗ ಕುದ್ದಿರದೆಲ್ಲ ರಪ್ಪಂತ ಹೊರಗಡೆ ಬರಬಹುದು ನಿರೀಕ್ಷೆ ಇದೆ ನುಗ್ಗದು ಬೆಂಕಿ ಹಚ್ಚೋದು ಗಲಾಟೆ ಮಾಡೋದು ಎಲ್ಲಾ ಮಾಡ್ತಾರೆ ಆಕ್ರೋಶ ಯಾಕಂದ್ರೆ ಎಲ್ಲಾ ಬಂಡವಾಳ ಹಾಕ್ಬಿಟ್ಟವ್ರೆ ರಾಜಕಾರಣ ಅನ್ನೋದು ಬಿಸ್ನೆಸ್ ಆಗ್ಬಿಟ್ಟಿದೆ ಈಗ ಅಲ್ಲೆಲ್ಲ ಸಾಲ ಸೋಲ ಮಾಡೋ ಅಲ್ಲೆಲ್ಲ ತಂದಿದ್ನೋ ಕೂಡಿಟ್ಟಿದ್ನೋ ಹಾಕ್ಬಿಟ್ಟು ಜಾತ್ರೆ ಮಾಡಿರ್ತಾರೆ ನಾಯಕರು ಹೇಳವ್ರೆ ಅಂತ ಏ ನಿಮ್ ಕೆಪಾಸಿಟಿ ಬಿಡು ಬೇರ ಕೊಡ್ತೀವಿ ಅಂದ್ರೆ ಆಕ್ರೋಶ ಆಗುತ್ತೆ ಆಗುತ್ತೆ ಏಳನೇ ತಾರೀಕಲ್ಲ ಅವ್ರದ್ದು ಬಿಜೆಪಿದ ಎಂಟು ಅಂತ ಹೇಳೋಸ್ ಆಮೇಲೆ ಇವ್ರ ಎಷ್ಟೇ ಬಡ್ಕಂಡ್ರೆ ಇನ್ನೊಂದ್ ಹತ್ತು ಎಷ್ಟು ದಿನ ಮೂವ್ ಮಾಡ್ಬೋದು ಇನ್ನು ಹದಿನೈದು ದಿನ ಮುಂದಕ್ಕೆ ಮಾಡ್ಲೇಬೇಕು ಹ್ಮ್ ಬೇರೆ ಏನೂ ಇಲ್ಲ ಈಗಾಗಲೇ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಲಾಸ್ಟ್ ಟೈಮ್ ಮಿಸ್ ಆಗಿತ್ತಲ್ಲ ಅಂದ್ರೆ ಹಾಲಿ ಶಾಸಕರಿಗೆ ಮಿಸ್ ಆಗಿತ್ತು ಒಂದು ನಾಲ್ಕು ಕ್ಷೇತ್ರ ಕೊಡಲ್ಲ ಅಂತ ಹೇಳಿ ಎರಡು ಕ್ಷೇತ್ರ ಮಿಸ್ ಆಗಿತ್ತು ಅದನ್ನ ಅನೌನ್ಸ್ ಮಾಡ್ತಾರೆ ಅಂತ ಅವ್ರಿಗೆ ಅಂತ ಕೊಡ್ತಾರೆ ಲೆಕ್ಕಾಚಾರ ಬೇರೆ ಇದೆ ಅಲ್ಲ ಆದ್ರೆ ಕೆಲವೊಂದಿಷ್ಟು ರೆಬಲ್ ಆಗ್ಬಹುದು ಅಂತ ಸೊ ಆ ರೆಬಲ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಏನ್ ಮಾಡ್ಕೊಬೇಕಿತ್ತು ಇನ್ನು ನೂರು ಕ್ಷೇತ್ರ ಇತ್ತು ನೂರು ಕ್ಷೇತ್ರ ಬಿಡ್ತಾರೆ ಅನ್ಕೊಂಡಿ ಬಟ್ ಎಪ್ಪತ್ ಮಾತ್ರ ಬಿಡ್ತಾರೆ ಅಂತ ಇನ್ನು ಮೂವತ್ ಕ್ಷೇತ್ರ ಉಳಿಸಿಕೊಂಡಿರ್ತಾರೆ ಅಂತ ಇನ್ನು ಅಷ್ಟೊಂದು ಉಳಿಸ್ಕೊಂಡಿರ್ತಾರೆ ಮೂವತ್ ಕ್ಷೇತ್ರ ಅನೌನ್ಸ್ ಮಾಡಲ್ಲ ಅಂತ ಅದನ್ನ ನೋಡಿ ಅಳದಿ ತೂಗಿ ಎಲ್ಲಾ ಲಿಸ್ಟ್ ಅನೌನ್ಸ್ ಆದ್ಮೇಲೆ ಕೊನೆ ಟೈಮಲ್ಲಿ ಅನೌನ್ಸ್ ಮಾಡ್ಬೇಕು ಅನ್ನೋದು ಲೆಕ್ಕಾಚಾರ

ಹೀಗೆ ಮೂವರು ಮೂರು ಜನಕ್ಕೆ ವಾಗ್ದಾನ ಕೊಟ್ಟಿರ್ತಾರೆ ಹ್ಮ್ ಆ ಪ್ರತಿಷ್ಠೆಯ ಪ್ರಶ್ನೆ ಬಂದಾಗ ಪಾಲಿಟಿಕ್ಸ್ ಅಲ್ಲಿ ಆಯಾ ಪಾರ್ಟಿ ಮಣ್ಮುಕ್ತದೆ ಹ್ಮ್ ಹಾಳಾಗತ್ತೆ ಆಯಾ ಕ್ಷೇತ್ರಗಳಲ್ಲಿ ನೋಡ್ಬೇಕು ನೋಡೋಣ ಎಪ್ಪತ್ತು ಜನರ ಲೀಸ್ಟ್ ಎರಡನೇ ಪಟ್ಟಿ ಏಳನೇ ತಾರೀಕು ಬರುತ್ತೆ ಏಪ್ರಿಲ್ ಏಳನೇ ತಾರೀಕು ಅಂತ ಹೇಳಿದ್ದಾರೆ ನೋಡೋಣ ಯಾರು ಟಿಕೆಟ್ ಕೊಡ್ತಾರೆ ಯಾರಿಗೆ ಮಿಸ್ ಆಗುತ್ತೆ ಯಾರು ರೆಬಲ್ ಆಗ್ತಾರೆ ಹೇಗಿರುತ್ತೆ ಕಾಂಗ್ರೆಸ್ ಸಿಚುವೇಶನ್ ನಿಮ್ಮ ಪ್ರಕಾರ ಕಾಂಗ್ರೆಸ್ ಈ ಬಾರಿ ಎಷ್ಟು ಸ್ಥಾನವನ್ನ ಗೆಲ್ಲುತ್ತೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಮೆಂಟ್ ಮಾಡಿ ಜೊತೆಗೆ ಯಾವ ಸರ್ಕಾರ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಅದೇ ರೀತಿ ಕರ್ನಾಟಕ ಟಿವಿಯ ಕಳಕಳಿ ಒಳ್ಳೆ ಅಭ್ಯರ್ಥಿನ ಯೋಗ್ಯ ಅಭ್ಯರ್ಥಿನ ಆಯ್ಕೆ ವಾಡ್ಯರ್ಗ ಓಟ ಹಾಕಿ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಪಕ್ಷ ನೋಡಬೇಡಿ ಈತ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗ್ಲಿಕ್ಕೆ ಫಿಟ್ ಇದಾನೆ ಯೋಗ್ಯ ಇದಾನ ನೋಡ್ ಓಟ ಹಾಕಿ ಯಾಕೆ ಅಂದ್ರೆ ನಾವು ಅಯೋಗ್ಯರ ಕೈಗೆ ಅವಕಾಶ ಕೊಡಬಾರ್ದು ಕೊಡಬಾರ್ದು ಒಂದು ಮದುವೆ ಮಾಡ್ಬೇಕಾದ್ರೆ ಹುಡುಗ ಒಳ್ಳೆಯವನ ಹುಡುಗಿ ಒಳ್ಳೆಯವಳ ಅಂತ ಕೇಳಲ್ವ ನಾವು ಹಾಗಾಗಿ ಐದು ವರ್ಷ ನಮ್ಮ ಇಡೀ ತಾಲೂಕನ್ನು ನಮ್ಮ ಕ್ಷೇತ್ರ ಅವ್ರ ಕೈ ಕೊಡ್ತೀವಿ ಅಂದರೆ ನಮ್ಮ ಕ್ಷೇತ್ರವನ್ನು ಮುನ್ನಡೆಸುವ ಕೆಪಾಸಿಟಿ ಅವನಿಗೆ ಐತ ಇಟ್ಕತನ ಮಾರ್ಬಿಡ್ತಾನ ದೋಷ್ ಬಿಡ್ತಾನೆ ಅಡ ಇಡ್ತಾನೆ ಏನು ಅವೆಲ್ಲ ಗೊತ್ತಾಗಬೇಕಲ್ಲ ನಿಮಗೆ ಸೊ ಹಾಗಾಗಿ ಮುನ್ನಡೆಸೋರ್ ಕೊಡಿ ಮನಿ ಮಾಡೋರು ಕೊಡಬೇಡಿ ಕೊಡ್ಬೇಡಿ ಸರಿನಾ ನಮ್ಮ ಕಳೆ ಕಳೆ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ